ನಮಸ್ಕಾರ ರೀ ಎಲ್ರಿಗೂ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ಉತ್ತರ ಕರ್ನಾಟಕದ ತಾಲಿಪಟ್ಟು ಬೆಳಗಿನ ನಾಷ್ಟಕ್ಕೆ ಅಗ್ದಿ ಹೆಲ್ದಿಯಾಗಿರ್ತೈತೆ ರೀ ಡಯೆಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗಂತೂ ಅಗದಿ ಒಳ್ಳೆ ನಾಷ್ಟ ಅಂತ ಹೇಳ್ಬೋದು ಜೋಳದ ಹಿಟ್ಟಿನ ತಾಲಿಪಟ್ಟು ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳ್ರಿ ಅಗದಿ ಕಡಿಮೆ ಟೈಮ್ದಾಗ ಹೋಗ್ತೈತಿ ಅಗ್ದಿ ರುಚಿನೂ ಇರ್ತೈತಿ ಆರೋಗ್ಯಕ್ಕೂ ಚಲೋ ಇರ್ತೈತಿ ಬರ್ರಿ ಹಾಗಾದ್ರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ತಾಲಿಪಟ್ಟು ಹೆಂಗೆ ಮಾಡೋದು ನೋಡೋನು ಮೊದಲಿಗೆ ಒಂದು ಕಪ್ಪಷ್ಟು ಜೋಳದ ಹಿಟ್ಟನ್ನು ಸಾನಿಸ್ಕೊಳತ್ತೆ ಬೆಳಿಗ್ಗೆ ಬೆಳಗ್ಗೆ ನಾಶ ಅನ್ನದ ಐಟಮ್ಸ್ ಮಾಡೋದಕ್ಕಿಂತ ಈ ಥರ ಹೆಲ್ದಿ ರೆಸಿಪಿ ಮಾಡಿಕೊಂಡ್ರೆ ವೇಟ್ನು ಜಾಸ್ತಿ ಆಗೋದಿಲ್ಲ ರೀ ಒಳ್ಳೇದಂತ ಹೇಳ್ಬೋದು ಆರೋಗ್ಯಕ್ಕೆ ಈಗ ನೋಡಿರಿ ಚೆನ್ನಾಗೆ ಸಾನಿಸ್ಕೊಂಡಾಯಿತು ಒಂದು ಕಪ್ಪು ಜೋಳದ ಹಿಟ್ಟನ್ನು ಅದಾದಮೇಲೆ ಒಂದು ಕಪ್ ಜೋಳದ ಹಿಟ್ಟಿಗೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡೇನೆ ಇದನ್ನು ಕೂಡ ಚೆನ್ನಾಗೆ ಸಾನಿಸ್ಕೋಬೇಕಾಗ್ತದೆ ರೀ ಅದಾದಮೇಲೆ ಯಾವ ಕಪ್ ಒಳಗೆ ನಾವು ಜೋಳದ ಹಿಟ್ಟು ಗುದ್ದಿ ಹಿಟ್ಟು ತೊಗೊಂಡಿದ್ವಲ್ಲ ಅದ ಒಳಗೆ ಗಿರ್ದಾ ಕಪ್ಪು ಅಥವಾ ಕಾಲು ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಳೇನ್ರಿ ಇದನ್ನು ಕೂಡ ಚೆನ್ನಾಗೆ ಸಾನ್ಸ್ಕೋಬೇಕು ಕಡಲೆ ಹಿಟ್ಟು ಹಾಕೋದ್ರಿಂದ ಟೇಸ್ಟು ಚಲೋ ಬರ್ತಾವೆ ರೀ ಸ್ವಲ್ಪ ಕ್ರಿಸ್ಪಿನೂ ಆಗ್ತಾವೆ ಹಾಗಾಗಿ ಅದಾದಮೇಲೆ ನೋಡ್ರಿ ಈಗ ಅರ್ಧ ಚಮಚದಷ್ಟು ಜೀರಿಗೆ ಸೇರಿಸ್ಕೊಳತ್ತೇನಿ ನೀವು ಬೇಕಂದ್ರೆ ಕುಟ್ಕೊಂಡು ಸೇರಿಸ್ಕೋಬೋದು ಅದಾದಮೇಲೆ ನೋಡ್ರಿ ಒಂದು ಚಮಚಾದಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಳತ್ತೇನಿ ಹಂಗ ಒಂದು ಕಾಲು ಚಮಚದಷ್ಟು ಅರಶಿಣದ ಪುಡಿ ಇದರಿಂದ ಕಲರ್ ಚಲೋ ಬರ್ತೈತ್ರಿ ಅದಾದಮೇಲೆ ಅರ್ಧ ಚಮಚಾದಷ್ಟು ಅಜ್ವಾಯಿನ್ ಅಥವಾ ಕಾಳನ್ನು ನೋಡ್ರಿ ಕೈಯಾಗಿ ಈ ಥರ ತಿಕ್ಕಿ ಹಾಕಬೇಕು ಇದರಿಂದ ಘಮ ಚಲೋ ರೀ ಹಂಗೆ ಹಾಕೋದಕ್ಕಿಂತ ಈ ಥರ ತಿಕ್ಕಿ ಹಾಕಬೇಕು ಇದಾದ ಮೇಲೆ ನೋಡ್ರಿ ನೆಕ್ಸ್ಟು ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಳತ್ತೈತಿ ಹಂಗೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಸೇರಿಸ್ಕೊಳತ್ತೈತಿ ರೀ ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ತೈತ್ರಿ ಹಂಗೆ ಒಂದು ಚಮಚ ಚಿಲ್ಲಿ ಪೇಸ್ಟ್ ಹಸಿಮೆಣಸಿನ್ಕಾಯಿ ಪೇಸ್ಟನ್ನ ಸೇರಿಸ್ಕೊಂಡಿ ಹಂಗೆ ನೋಡ್ರಿ ಅರ್ಧ ಚಮಚದಷ್ಟು ಧನಿಯಾ ಪೌಡ್ರು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅದಾದಮೇಲೆ ನೋಡಿರಿ ನೆಕ್ಸ್ಟು ಒಂದು ಹೆಸ್ರು ಕರಿಬೇವನ್ನ ಈ ಥರ ಕೈಯಿಂದ ಕಟ್ ಮಾಡಿ ಸೇರಿಸ್ಕೊಳತ್ತೈತ್ರಿ ಕೈಯಿಂದ ಕಟ್ ಮಾಡಿ ಈ ಥರ ಸೇರಿಸ್ಕೊಳೋದ್ರಿಂದ ಕರಿಬೇವಿನ ಘಮ ಚಲೋ ಬರ್ತೈತ್ರಿ ಒಳಗೆ ಈಗ ನೋಡಿರಿ ನೆಕ್ಸ್ಟು ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕೈಯಿಂದ ಈ ಥರ ಮಿಕ್ಸ್ ಮಾಡ್ಕೋಬೇಕು ಹಸಿ ಮೆಣಸಿನ್ಕಾಯಿ ಪೇಸ್ಟು ಉಪ್ಪು ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಆಗ್ತತ್ರಿ ಚೆಂದಾಗೆ ಒಂದು ರೌಂಡ್ ಚೆಂದಗೆ ಮಿಕ್ಸ್ ಮಾಡ್ಕೋಬೇಕಾಗ್ತತಿ ಈಗ ಹಿಟ್ಟನ್ನ ಬಿಸಿನೀರಿಂದ ಕಲಿಸ್ಕೋಬೇಕಾಗ್ತತ್ರಿ ಜೋಳದ ಹಿಟ್ಟು ಹಾಕಿರೋದ್ರಿಂದ ಬಿಸಿನೀರಿಂದ ನಾತ್ಕೋಬೇಕು ರೀ ಅಂದ್ರೆ ಕಟ್ ಕಟ್ ಆಗಕ್ಕೆ ಶುರು ಆಗ್ತೈತಿ ಒಂಥರ ಹಿಟ್ಟೊಳಗೆ ಶಕ್ತಿನೇ ಇಲ್ದಂಗೆ ಆಗಿಬಿಡ್ತೈತಿ ಹಾಗಾಗಿ ಸ್ವಲ್ಪ ಸ್ವಲ್ಪ ಬಿಸಿನೀರನ್ನು ಸೇರಿಸ್ಕೊಂತ ಚೆಂದಾಗೆ ನಾತ್ಕೋಬೇಕ್ರಿ ಜೋಳದ ರೊಟ್ಟಿ ರೀ ಅದು ಹದದೊಳಗೆ ಕಲ್ಸ್ಕೋಬೇಕಾಗ್ತತಿ ತಾಲಿಪಟ್ಟು ಹಿಟ್ಟನ್ನು ಫೈನಲ್ ಆಗಿ ತಾಲಿಪಟ್ಟು ಮಾಡ್ಕೊಳ್ಳೋಕೆ ಹಿಟ್ಟು ರೆಡಿ ಆಯ್ತು ನೋಡ್ರಿ ಈ ಹಿಟ್ಟನ್ನು ಯಾವುದೇ ಕಾರಣಕ್ಕೂ ಇಡಬಾರ್ದು ಯಾಕಂದ್ರೆ ಜೋಳದ ಹಿಟ್ಟು ಹಾಕಿರೋದ್ರಿಂದ ಹಿಟ್ಟು ಮೆತ್ತಗಾಗಿಬಿಡ್ತೈತಿ ಉಳ್ಳಾಗಡ್ಡಿನೂ ಹಾಕೈತ್ರಿ ನೀರು ಬಿಟ್ಬಿಡ್ತೈತಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಲೈಟಾಗಿ ನಾನು ಅದ್ಕೊಳ್ಳತ್ತೇನೆ ಹಿಟ್ಟು ಕೈಗೆ ಅಂಟ್ಕೊಳ್ಳೋದಿಲ್ಲ ಹಾಗಾಗಿ ಈಗ ನೋಡ್ರಿ ಇಷ್ಟು ಹಿಟ್ಟು ತಗೊಳತ್ತೇನೆ ನಾನು ಪೂರ್ತಿ ದೊಡ್ಡದು ಅಲ್ಲ ಪೂರ್ತಿ ಸನ್ ಸೈಜು ಅಲ್ಲ ಅಷ್ಟು ಆಗುವಷ್ಟು ನಾನು ಹಿಟ್ಟು ತೊಗೊಂಡೇನೆ ಈಗ ತಾಲಿಪಟ್ಟು ಮಾಡೋಕೆ ನೋಡ್ರಿ ಒಂದು ಶೀಟ್ಗೆ ನಾನು ಎಣ್ಣೆ ಹಾಕತ್ತೇನೆ ಇದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಚೆಂದಗೆ ಇದ್ರ ಮೇಲೆ ತಾಲಿಪಟ್ ಮಾಡ್ಕೋಬೇಕ್ರಿ ನೀವು ಬೇಕಂದ್ರೆ ಹೋಳಿಗೆ ಪೇಪರು ಯೂಸ್ ಮಾಡ್ಕೋಬೋದು ಮಧ್ಯಾಹ್ನ ಅಡುಗೆ ಮಾಡೋಕೆ ಟೈಮ್ ಇಲ್ಲದೇ ಇದ್ದಾಗೂ ಮಾಡ್ಕೋಬೋದು ಇಲ್ಲಾಂದ್ರೆ ರಾತ್ರಿಯೂ ರೀ ಒಟ್ನಲ್ಲಿ ನಿಮಗೆ ಯಾವಾಗ ಟೈಮ್ ಇಲ್ಲ ಅಡುಗೆ ಮಾಡೋಕೆ ಅಂದಾಗ ಇದನ್ನು ಪಟ್ಟು ಹೇಳಿ ತಾಲಿಪಟ್ಟನ್ನು ಮಾಡ್ಕೋಬೋದು ಜೊತೆಗೆ ಬೆಳಗಿನ ನಾಷ್ಟಕ್ಕೂ ಅಗ್ದಿ ಹೆಲ್ದಿ ರೀ ಹಂಗೆ ಇದನ್ನು ಬಿಸಿ ಬಿಸಿ ಇದ್ದಾಗ ತಿಂದ್ರೆ ರುಚಿ ಅಂತ ರೀ ಸೊ ನೋಡಿರಿ ನಾನು ಭಾಳ ದಪ್ಪನೂ ಅಲ್ಲ ಭಾಳ ತೆಳ್ಳಗೂ ಅಲ್ಲ ಆ ರೀತಿ ತಾಲಿಪಟ್ಟನ್ನು ಮಾಡತ್ತೇನೆ ನೀವು ಹಿಟ್ಟು ಕಲಿಸ್ಕೊಳ್ಳುವಾಗ ರಾತ್ರಿ ಉಳಿದಿರೋ ಅನ್ನನೂ ಕೂಡ ಇದ್ರ ಜೊತೆ ಮಿಕ್ಸ್ ಮಾಡಿ ಹಿಟ್ಟನ್ನು ನಾತ್ಕೊಬೋದು ರೀ ಈಗ ನೋಡಿರಿ ಫೈನಲ್ ಆಗಿ ತಾಲಿಪಟ್ಟನ್ನು ಈ ಥರ ನಾನು ರೆಡಿ ಮಾಡ್ಕೊಂಡೇನೆ ಎಷ್ಟು ಈಸಿಯಾಗಿ ಬರೋತ್ತದು ನಿಮ್ಗೆ ಗೊತ್ತಾಗತ್ತಿರ್ಬೋದು ಈಗ ಕಾದಿರೋ ಹಂಚ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನಾನು ತಾಲಿಪಟ್ಟನ್ನು ಬೇಯಿಸ್ಕೊಳತ್ತೇನೆ ಪೂರ್ತಿ ಕಾದಿರ್ಬೇಕು ರೀ ಚಪಾತಿ ಯಾವ ಥರ ಬೇಸ್ಕೊತೇವಲ್ಲ ಅದೇ ಥರ ಬೇಯಿಸ್ಕೊಬೇಕು ಎರಡು ಸೈಡ್ ಎಣ್ಣೆ ಹಾಕಿ ಚೆಂದಾಗೆ ಬೇಯಿಸ್ಕೋಬೇಕಾಗ್ತತಿ ಇಲ್ಲಾಂದ್ರೆ ಹಸಿ ಬಿಸಿ ಆಗಿಬಿಡ್ತಾವ್ರಿ ಒಳಗನ್ನ ಎಲ್ಲ ಮಸಾಲೆ ಇರೋದ್ರಿಂದ ನೀವು ಚಟ್ನಿ ಪುಡಿ ಮೊಸರು ಹಚ್ಕೊಂಡು ತಿನ್ಬೋದ್ರಿ ಇಲ್ಲಾಂದ್ರೆ ತುಪ್ಪ ಚಟ್ನಿ ಪುಡಿ ಹಚ್ಕೊಂಡು ತಿನ್ಬೋದು ಇಲ್ಲಾಂದರೆ ಬರೀ ತುಪ್ಪ ಹಚ್ಕೊಂಡು ತಿನ್ಬೋದು ಚೆಂದಾಗೆ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾದ ತಾಲಿಪಟ್ಟು ರೆಡಿ ಆಯ್ತು ನೋಡಿರಿ ಈಗ ನೆಕ್ಸ್ಟು ಅದೇ ರೀತಿ ನಾನು ನೆಕ್ಸ್ಟ್ ತಾಲಿಪಟ್ಟು ಕೂಡ ಬೇಯಿಸ್ಕೊಳತ್ತೀನಿ ಇದನ್ನು ಆಡು ಭಾಷೆ ತಾಲಿಪಟ್ಟಿ ಅಂತಾರೆ ನೋಡಿದ್ರಲ್ಲ ರೀ ಇವತ್ತಿನ ಸ್ಪೆಷಲ್ ಉತ್ತರ ಕರ್ನಾಟಕದ ತಾಲಿಪಟ್ಟನ್ನು ಹೆಂಗೆ ಮಾಡೋದು ಅಂತ ನಿಮ್ಮೆಲ್ರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗೊಂಡ್ರಿ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ಶರಣ್ ರೀ